नमस्कार वीक्षकरे इंडियन प्रीमियर लीग न प्रशस्ति गेलुविन फेवरेट तंडगळ लिस्टिनल्ली आरसीबी कूड़ा मुंचूणियल्लिदे एकेंदरे ई ऋतुविनल्ली आरसीबी उत्तम फॉर्म नल्लिदे ईपीएल 2022 रल्ली आरसीबी इदुवरेगे 7 पंद्यगळन्नु आडिदे अदरल्ली 5 रल्ली गेद्दु बीगिदे बेंगळूरु ई बारी होस नायकनोंदिगे कणक्किळिदिदे कळेद एरडु पंद्यवन्न गेद्दुकोंडिरुव आरसीबी मुंदिन पंद्यवन्नु कूड गेल्लुव विश्वासदल्लिदे आदरे मुंदिन पंद्यदल्ली आरसीबी एदुरिसुवंत तंड कूड सतत ಗೆಲುವಿನ ಮೂಲಕ ಮತ್ತೆ ಗೆಲುವಿನ ಟ್ರ್ಯಾಕ್ ಗೆ ಮರಳಿದೆ ಆರ್ಸಿಬಿ ಮುಂದಿನ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅನ್ನು ಎದುರಿಸಲಿದೆ ಮುಂಬೈನ ಬ್ರಾಬೋರ್ನ್ ಕ್ರೀಡಾಂಗಣದಲ್ಲಿ ಉಭಯ ತಂಡಗಳು ಕಣಕ್ಕಿಳಿಯಲಿವೆ ಸನ್ರೈಸರ್ಸ್ ಹೈದರಾಬಾದ್ 6 ಪಂದ್ಯಗಳಲ್ಲಿ 4 ಪಂದ್ಯಗಳಲ್ಲಿ ಗೆದ್ದು 2 ರಲ್ಲಿ ಸೋಲು ಕಂಡಿದೆ ಈ ಬಾರಿಯ ಐಪಿಎಲ್ ಪಾಯಿಂಟ್ಸ್ ಟೇಬಲ್ ನಲ್ಲಿ ಎಸ್ಆರ್ಎಚ್ ತಂಡವು 5ನೇ ಸ್ಥಾನದಲ್ಲಿದ್ದು ಆರ್ಸಿಬಿ ತಂಡ 3ನೇ ಸ್ಥಾನವನ್ನು ಅಲಂಕರಿಸಿದೆ ಆರ್ಸಿಬಿ ಕಳೆದ 2 ಪಂದ್ಯದಲ್ಲಿ ಗೆದ್ದು ಬೀಗಿದರೂ ಕೆಲ ಆಟಗಾರರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ಆರ್ಸಿಬಿ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ ಅದು ಆ ಬದಲಾವಣೆ ಆದರೂ ಏನು ಅನ್ನೋದರ ಬಗ್ಗೆ ನಾವು ಇವತ್ತು ಮಾಹಿತಿ ನೀಡುತ್ತೇವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ಸತತ 2 ಪಂದ್ಯವನ್ನು ಗೆದ್ದು ಮುಂದಿನ ಪಂದ್ಯವನ್ನು ಕೂಡ ಗೆಲ್ಲುವ ವಿಶ್ವಾಸದಲ್ಲಿರುವ ಎಸ್ಆರ್ಎಚ್ ತಂಡವನ್ನು ಎದುರಿಸಲಿದೆ ಆರ್ಸಿಬಿ ತಂಡ ಮುಂದಿನ ಪಂದ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಹೌದು ಆರಂಭಿಕನಾದ ಅನುಜ್ ರಾವತ್ ತನ್ನ ಲಯವನ್ನು ಕಂಡುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಆಡಿದ 7 ಪಂದ್ಯಗಳಲ್ಲಿ ಇವರ ಬ್ಯಾಟ್ ನಿಂದ ಹರಿದು ಬಂದಿರುವುದು ಕೇವಲ 129 ರನ್ ಒಂದು ಪಂದ್ಯದಲ್ಲಿ 69 ರನ್ ಗಳಿಸಿದ್ದು ಬಿಟ್ಟರೆ ಮತ್ತೆ ಅನುಜ್ ರಾವತ್ ರವರ ಬ್ಯಾಟ್ ಯಾವುದೇ ಪಂದ್ಯದಲ್ಲಿ ಸದ್ದು ಮಾಡಿಲ್ಲ ಹೀಗಾಗಿ ಅನುಜ್ ರಾವತ್ ರವರನ್ನು ತಂಡದಿಂದ ಹೊರಗಿಟ್ಟು ಮಹಿಪಾಲ್ ಲೋಮ್ರವರಿಗೆ ಸ್ಥಾನ ನೀಡುವ ಸಾಧ್ಯತೆ ಇದೆ ಮಹಿಪಾಲ್ ಕೂಡ ಒಬ್ಬ ಉತ್ತಮ ಆಟಗಾರನಾಗಿದ್ದು ಕಳೆದ ಸೀಸನ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಉತ್ತಮ ಆಟ ಪ್ರದರ್ಶಿಸಿದ್ದರು ಹೀಗಾಗಿ ಅನುಜ್ ರಾವತ್ರವರ ಬದಲಿಗೆ ಮಹಿಪಾಲ್ ಲೋಮ್ರವರನ್ನು ಕಣಕ್ಕಿಳಿಸಲು ಆರ್ಸಿಬಿ ತಂಡ ಪ್ಲಾನ್ ಮಾಡಿದೆ ಇನ್ನು ಈ ಬಾರಿ ಕೋಟಿ ಸುರಿದು ಖರೀದಿಸಿದ್ದ ಆಲ್ ರೌಂಡರ್ ವನಿಂದು ಅಸರಂಗ ಕೂಡ ಆಲ್ ರೌಂಡರ್ ಆಟವನ್ನು ತೋರ್ಪಡಿಸುವಲ್ಲಿ ವೈಫಲ್ಯತೆಯನ್ನ ಕಂಡಿದ್ದಾರೆ ಇವರು ಆಡಿದ 7 ಪಂದ್ಯದಲ್ಲಿ 11 ವಿಕೆಟ್ ಪಡೆದಿದ್ದರೂ ರನ್ ಗಳಿಸುವಲ್ಲಿ ವಿಫಲರಾಗಿದ್ದಾರೆ ಕೇವಲ 11 ರನ್ ಗಳಿಸುವಷ್ಟು ಮಾತ್ರ ಸಕ್ತರಾಗಿದ್ದಾರೆ ಹೀಗಾಗಿ ಇವರನ್ನು ಕೂಡ ತಂಡದಿಂದ ಕೈಬಿಟ್ಟು ತರುವ ಆಲ್ ರೌಂಡರ್ ಕರಣ್ ಶರ್ಮಾ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳು ಹೆಚ್ಚಿವೆ ಕರಣ್ ಶರ್ಮಾ ಕೂಡ ಒಬ್ಬ ಉತ್ತಮ ಆಲ್ ರೌಂಡರ್ ಆಗಿದ್ದು ಕಳೆದ ಸೀಸನ್ ಅಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ಹೀಗಾಗಿ ಕರಣ್ ಶರ್ಮಾ ಅವರನ್ನು ಅಸರಂಗ ಸ್ಥಾನದಲ್ಲಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಇನ್ನು ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಬದಲಾಗುವ ಸಾಧ್ಯತೆ ಇದೆ ತಂಡದ ನಾಯಕ ಫಾಫ್ ಡು ಪ್ಲೆಸಿಸ್ ಜೊತೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸಲು ಆರ್ಸಿಬಿ ಪ್ಲಾನ್ ನಡೆಸಿದೆ ಮಹಿಪಾಲ್ ಲೋಮ್ರವರ್ ಅವರನ್ನು ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಿದೆ ಪ್ರಿಯ ವೀಕ್ಷಕರೇ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಎರಡು ಬಲಿಷ್ಠ ತಂಡಗಳ ಹಣಾಹಣಿಯಲ್ಲಿ ಯಾವ ತಂಡ ಗೆಲುವಿನ ನಗೆ ಬೀರಲಿದೆ ಅನ್ನೋದನ್ನ ಕಮೆಂಟ್ ಮಾಡಿ